ಬೆಂಗಳೂರಿನ ಕೆಜಿಹಳ್ಳಿ ಡಿಜೆ ಹಳ್ಳಿಯಲ್ಲಿ ನಡೆದ ಘರ್ಷಣೆ ಗಲಾಟೆ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ದನ್ನ ಖಂಡಿಸಿ ಹಿಂದೂ ಸಮಾಜ ಹತ್ತಿಕ್ಕುವ ಷಡ್ಯಂತ್ರ ನಡೆದಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಗುರುವಾರ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ಜೈ ಶ್ರೀರಾಮ್ ಘೋಷಣೆ ಹಾಕಿದರು ಒಟ್ಟಿನಲ್ಲಿ ರಾಜ್ಯದಲ್ಲಿ ಗಲಭೆಗೆ ಷಡ್ಯಂತ್ರ ರೂಪಿಸಿರುವ ದುಷ್ಟ ಶಕ್ತಿಗಳನ್ನು ಶಿಕ್ಷಿಸಲು ಪೊಲೀಸರು ಮತ್ತು ಪತ್ರಕರ್ತರನ್ನು ರಕ್ಷಿಸಲು ಕ್ರಮ ಕೈಗೊಳ್ಳಬೇಕು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಾರ್ಯಕರ್ತರು ಇದಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇವೆ ಎಂದು ಅವರು ಸಂದೇಶ ನೀಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಇವರು ಮಾತನಾಡಿ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಕೋಮು ಗಲಭೆಗಳನ್ನು ಸೃಷ್ಟಿಸುವ ಉನ್ನಾರ ನಡೆದಿದೆ ಇದಕ್ಕೆ ಕಾಂಗ್ರೆಸ್ ಬೆಂಬಲ ನೀಡುತ್ತಿದೆ ಯೋಜನಾಬದ್ಧ ಷಡ್ಯಂತ್ರದ ಭಾಗವಾಗಿ ಬೆಂಗಳೂರಿನ ಕೆಜಿಹಳ್ಳಿ ಡಿಜೆ ಹಳ್ಳಿಯಲ್ಲಿ ಗಲಾಟೆ ಗಲಭೆಗಳು ನಡೆದಿವೆ ಹಿಂದೂ ಸಮಾಜವನ್ನು ಹತ್ತಿಕ್ಕುವ ಈ ಉನ್ನಾರವನ್ನು ವಿಫಲಗೊಳಿಸಲು ನಾವು ಬದ್ಧರಾಗಿದ್ದೇವೆ ಪೊಲೀಸರು ಮತ್ತು ಪತ್ರಕರ್ತರಿಗೆ ನೈತಿಕ ಬೆಂಬಲ ಘೋಷಿಸುತ್ತೇವೆ ಸರ್ಕಾರ ಗೂಂಡಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಪದೇ ಪದೇ ಒಂದೊಂದು ಕಾರಣಗಳನ್ನು ಇಟ್ಟು ಬೇರೆ ಬೇರೆ ಜಾಗದಲ್ಲಿ ಗಲಾಟೆಗಳನ್ನು ಆಗುವುದನ್ನು ನೋಡಿದರೆ ಇದು ಯೋಜನಾಬದ್ಧ ಷಡ್ಯಂತ್ರ ಅಂತ ಅನಿಸುತ್ತೆ ಪೌರ ಕಾಯ್ದೆ ವಿರೋಧವಾಗಿ ಮಂಗಳೂರಿನಲ್ಲಿ ಎಷ್ಟು ದೊಡ್ಡ ಗಲಾಟೆ ಮಾಡಿದರೂ ನಮಗೆಲ್ಲ ಗೊತ್ತಿದೆ ಅಲ್ಲಿ ಕಾಂಗ್ರೆಸ್ ಶಾಸಕರು ಪುಷ್ಟಿಯನ್ನು ಕೊಟ್ಟರು ಅದೇ ರೀತಿ ಪಾದರಾಯನಪುರದಲ್ಲಿ ಕರೋನಾ ಸಂದರ್ಭದಲ್ಲಿ ಅವರ ಸೇವೆಗಾಗಿ ಹೋದಂತ ಆಶಾ ಕಾರ್ಯಕರ್ತರಿಗೆ ಬಹುದೊಡ್ಡ ಪ್ರಮಾಣದಲ್ಲಿ ಬೆದರಿಸುವಂತಹ ಹೊಡೆದಾಡುವಂತಹ ಮಚ್ಚು ತಗೊಂಡು ಬಡಿಯುವಂತಹ ಕೆಲಸಗಳು ನಡೆಯಿತು ಅದಕ್ಕೋ ಸಹಿತವಾಗಿ ಕಾಂಗ್ರೆಸ್ ಶಾಸಕರು ಪುಷ್ಟಿ ಕೊಟ್ಟಿದ್ದು ನಮಗೆಲ್ಲರಿಗೂ ಗೊತ್ತಿದೆ ಈಗ ಬೆಂಗಳೂರಿನ ಕೆಜಿಹಳ್ಳಿ ಮತ್ತು ಡಿಜೆ ಹಳ್ಳಿಯೊಳಗೆ ಯೋಜನಾಬದ್ಧ ಷಡ್ಯಂತ್ರ ನಡೆದಿದೆ ಮಾನ್ಯ ಶ್ರೀನಿವಾಸ ಮೂರ್ತಿ ಅಂತೇಳಿ ಕಾಂಗ್ರೆಸ್ ಶಾಸಕರು ಅವ್ರ ಮನೆಯೊಳಗೂ ಬಿಟ್ಟಿಲ್ಲ ಅವ್ರ ಮನೆಯೊಳಗೂ ಸಹಿತವಾಗಿ ನುಗ್ಗಿ ಹೊಡೆಯುವಂಥ ಕೆಲಸ ಮಾಡಿದೆ ಇದು ಯೋಜನಾಬದ್ಧ ಷಡ್ಯಂತ್ರ ನಡೀತಾ ಇದೆ ಅಲ್ಲಿಯ ಕಾರ್ಪೊರೇಟರ್ ಮುಜೈ ಪಾಷಾ ಅಂತೇಳಿ ಮುಸ್ಲಿಂ ಗುಂಡಾಗಳನ್ನು ಸೇರಿಸ್ಕೊಂಡು ಸಾವಿರಾರು ಜನ ಬಂದು ಎಲ್ಲಿಂದ ಬರುತ್ತೆ ಅವರಿಗೆ ಕಲ್ಲು ಎಲ್ಲಿಂದ ಬರುತ್ತೆ ಮಚ್ಚೆ ಎಲ್ಲಿಂದ ಬರುತ್ತೆ ಆಯುಧ ಎಲ್ಲಿಂದ ಬರುತ್ತೆ ಈ ರೀತಿ ಯೋಜನಾಬದ್ಧವಾಗಿ ಷಡ್ಯಂತ್ರವನ್ನು ಮಾಡಿ ಹಿಂದೂ ಸಮಾಜದ ಮೇಲೆ ಅತಿರೇಕದ ಗುಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ ಇದನ್ನು ನಮಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಶ್ರೀಕಾಂತ್ ಕಂದಂ ಕೃಷ್ಣ ಬಸವರಾಜು ಗಾಣಗಿ ಆನಂದ್ ಆದಿನಾಥ್ ಇನ್ನೂ ಹಲವರು ಕಾರ್ಯಕರ್ತರು ಭಾಗವಹಿಸಿದ್ದರು